ಶುಭೋದಯ, ನಮಸ್ಕಾರ. ಯೋಯೋ ಟಿವಿಗೆ ಸುಸ್ವಾಗತ. 26 ಏಪ್ರಿಲ್ 2019 ಶುಕ್ರವಾರದ ರಾಶಿಫಲಗಳು. ಮೇಷರಾಶಿ, ಕನಸಿನಿಂದ ವಾಸ್ತವದ ಪ್ರಪಂಚಕ್ಕೆ ಕಾಲಿಡುವುದು ಸೂಕ್ತ. ನಿಮ್ಮ ಕೈಯಿಂದ ಏನು ಮಾಡಲು ಸಾಧ್ಯವೋ ಆ ಕೆಲಸವನ್ನು ಮಾಡಲು ಪ್ರಯತ್ನಿಸಿ. ಸ್ನೇಹಿತರ ಬೆಂಬಲದಿಂದ ಜವಾಬ್ದಾರಿಯುತ ಸ್ಥಾನ ಹಾಗೂ ಹಣಕಾಸಿನ ಪ್ರಗತಿ ಕಾಣಲಿದೆ. ನಿಮ್ಮ ಆತ್ಮೀಯ ವರ್ಗದಲ್ಲಿ ಅಸೂಯೆ ಹುಟ್ಟಿಸಬಹುದು. ನಿಮ್ಮ ಕಾರ್ಯಶೈಲಿ ಚಟುವಟಿಕೆಯಲ್ಲಿ ಮಗ್ನರಾಗಿ ಚಿಂತಿಸಬೇಡಿ. ಗೃಹ ನಿರ್ಮಾಣ ಕಾಮಗಾರಿ ವೇಗ ಪಡೆಯಲಿದೆ. ತಾಂತ್ರಿಕ ವರ್ಗದವರಿಗೆ ಅವಕಾಶಗಳು ಲಭ್ಯವಾಗುತ್ತವೆ. ಇಂದು ಬಲು ದೊಡ್ಡ ಯೋಜನೆ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಸೂಕ್ತ ನಿರ್ಧಾರ ತೆಗೆದುಕೊಳ್ಳಲು ಸ್ನೇಹಿತರ ಅವಶ್ಯ ಬೆಂಬಲ ಪಡೆಯಿರಿ. ಹಿರಿಯರ ಮಾರ್ಗದರ್ಶನ ನಿಮ್ಮನ್ನು ಕಾಪಾಡುತ್ತದೆ. ವೃಷಭ ರಾಶಿ, ನಿಮ್ಮ ಪ್ರಯತ್ನಕ್ಕೆ ಕಲ್ಲು ಹಾಕುವ ಜನಗಳು ತುಂಬಿಕೊಂಡಿದ್ದಾರೆ. ಆದಷ್ಟು ತೀವ್ರ ನಿಗಾ ವಹಿಸುವುದರಿಂದ ಕೆಲಸದಲ್ಲಿ ಜಲಶೀಲರಾಗಿ ಪ್ರಯತ್ನಿಸುತ್ತೀರಿ. ನಿಮ್ಮ ವಿಶಿಷ್ಟ ಪ್ರತಿಭೆಯ ಪ್ರಶಂಸೆಗೆ ಕಾರಣವಾಗುತ್ತದೆ. ನಿಮ್ಮ ಆತ್ಮಬಲದಿಂದ ಕಷ್ಟದ ಕೆಲಸವನ್ನು ಅನಾಯಾಸವಾಗಿ ಮಾಡಿ ತೋರಿಸುತ್ತೀರಿ. ಇಂದು ನಿಮ್ಮ ಕೆಲಸದ ಶ್ರದ್ಧೆ ಪ್ರಾಮಾಣಿಕತೆ ಇದ್ರೂ ಉನ್ನತ ವರ್ಗದವರು ಗುರುತಿಸಲು ವಿಫಲರಾಗುತ್ತಾರೆ. ನಿರಾಶೆಯ ಕಾರ್ಮೋಡ ನಿಮ್ಮನ್ನ ಆವರಿಸಬಹುದು. ಆದಷ್ಟು ನಿಮ್ಮನ್ನ ಬಲಿಷ್ಠತೆ ಮಾಡಿಕೊಳ್ಳುವುದು ಉತ್ತಮ. ಇಂದು ಅವಕಾಶಕ್ಕಾಗಿ ಹಲವು ವ್ಯಕ್ತಿಗಳ ಭೇಟಿ ಆಗಾಗ ಆಗುವ ಸಾಧ್ಯತೆಗಳಿವೆ. ಕೆಲವು ವಿಚಿತ್ರ ಬೇಡಿಕೆಗಳು ನಿಮಗೆ ಎದುರಾಗಬಹುದು. ಆತ್ಮೀಯ ವರ್ಗದವರು ಉದ್ಯೋಗ ಸ್ಥಳದಲ್ಲಿ ನಿಮ್ಮ ವಿರುದ್ಧವಾಗಿ ಹಲವು ರೀತಿಯಾದಂತಹ ಕುತಂತ್ರಗಳನ್ನು ಮಾಡುವ ಸಾಧ್ಯತೆಗಳಿವೆ. ಇಂತಹ ತಂತ್ರವನ್ನ ಬುದ್ಧಿಮಟ್ಟದಿಂದ ವಿಫಲಗೊಳಿಸಲು ಯತ್ನಿಸಿ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಂಗಾತಿಯ ಮಾತುಗಳು ಇಂದು ನಿಮಗೆ ಲಾಭವನ್ನು ತಂದುಕೊಡುತ್ತವೆ. ಪ್ರೇಮ ಜೀವನದ ಸಾಕ್ಷಾತ್ಕಾರವನ್ನು ಕಾಣುವ ಸಮಯ ಇದಾಗಿದೆ. ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಎಲ್ಲವೂ ಭಗವಂತ ದಯ ಪಾಲಿಸಲಿದ್ದಾನೆ. ಕರ್ಕಾಟಕ ರಾಶಿ, ನಿಮ್ಮ ಯೋಜನೆಗಳ ವ್ಯವಸ್ಥಿತ ಲಾಭಗಳಿಂದ ಆರ್ಥಿಕ ವ್ಯವಸ್ಥೆಯಲ್ಲಿ ಮಹತ್ವದ ಸುಧಾರಣೆಯಾಗಲಿದೆ. ಇಂದು ಆನಂದವಾಗಿ ಜೀವಿಸುವ ಶುಭ ಸಂದರ್ಭವಾಗಿದೆ. ಸಾಮಾಜಿಕ ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಸೌಭಾಗ್ಯ ನಿಮ್ಮದು. ಇಂದು ಹಲವು ವ್ಯಕ್ತಿಗಳ ಜೊತೆ ಒಡನಾಟವನ್ನ ಹೊಸ ಸ್ನೇಹ ಸಂಪಾದನೆಯನ್ನ ಮಾಡಲಿದ್ದೀರಿ. ಮಕ್ಕಳು ಕೆಲವು ಆಕಾಂಕ್ಷೆಗಳನ್ನು ಪೂರೈಸಲು ಸಾಧ್ಯತೆ ಇದೆ. ದುಂದು ವೆಚ್ಚಗಳಿಗೆ ಕಡಿವಾಣ ಹಾಕೋದು ಒಳ್ಳೆಯದು. ತೀವ್ರತರವಾದ ಕೆಲಸದ ಒತ್ತಡದಲ್ಲಿ ಅನಾರೋಗ್ಯ ಕಾಡಬಹುದು. ಆದ ಕಾರಣ ಕೆಲಸದ ಜೊತೆಗೆ ದೈಹಿಕ ಸಮತೋಲನವನ್ನ ಕಾಪಾಡಿಕೊಳ್ಳುವುದು ಸೂಕ್ತ. ಸಿಂಹರಾಶಿ, ಶೀತ ಉಷ್ಣ ಪ್ರವಾಹದಂತೆ ಮನುಷ್ಯನಿಗೆ ಸುಖ ದುಃಖ ಎರಡೂ ಸಮವಾಗಿ ಬರುತ್ತವೆ. ಇಂದು ಕಾರ್ಯಗಳಲ್ಲಿನ ಹಲವು ಅಡೆತಡೆಗಳ ನಡುವೆಯೂ ಜಯ ಸಂಪಾದನೆ ಮಾಡುತ್ತೀರಿ. ನಿಮ್ಮ ಕೆಲಸದಲ್ಲಿ ದುಷ್ಟಜನರ ಸಹವಾಸ ಬೇಡ. ನಿಮಗೆ ಬರುವ ಆದಾಯ ಮೂಲವನ್ನ ಅವರು ಬೇರೆ ಬೇರೆ ರೀತಿಯಾಗಿ ಕತ್ತರಿಸುತ್ತಾ ಇರುತ್ತಾರೆ. ನೀವು ಕುಲಂಕುಷವಾಗಿ ಗಮನಿಸಿ. ಇಂದು ಅನಿರೀಕ್ಷಿತ ಪ್ರಯಾಣವು ನಿಮಗೆ ಬೇಸರ ತರಿಸುತ್ತದೆ. ಪತಿಯ ಮನೆ ಕಡೆಯಿಂದ ಶುಭವಾರ್ತೆ ಕೇಳಬಹುದು. ಸಹೋದರರಲ್ಲಿ ಆಸ್ತಿಪಾಸ್ತಿಗಳ ವ್ಯಾಜ್ಯ ಸಮಸ್ಯೆ ಉದ್ಭವವಾಗುತ್ತದೆ. ನಿಮ್ಮನ್ನ ನೀವು ನಿಯಂತ್ರಿಸಿಕೊಂಡು ನಿಮ್ಮ ಬುದ್ಧಿವಂತಿಕೆಯಿಂದ ಕಾರ್ಯವನ್ನು ನಿರ್ವಹಿಸಬೇಕು. ಯಶಸ್ಸು ತಥ್ಯ. ಕನ್ಯಾರಾಶಿ, ಸ್ಪರ್ಧಾತ್ಮಕ ಅಭ್ಯರ್ಥಿಗಳಿಗೆ ಉತ್ತಮವಾದಂತಹ ದಿನ. ನಿಮ್ಮ ಬುದ್ಧಿಮಟ್ಟದಿಂದ ಹಲವಾರು ರೀತಿಯ ಫಲಿತಾಂಶವನ್ನು ಕಾಣಬಹುದು. ಯೋಚನೆಗಳಲ್ಲಿ ನಿರಾಸಕ್ತಿ ಮೂಡುತ್ತದೆ. ಇದರಿಂದ ಆದಾಯ ಕಡಿಮೆಯಾಗಬಹುದು. ನಿಮ್ಮಲ್ಲಿ ಉತ್ಸಾಹ ಭರಿಸಲು ಸಕಾರಾತ್ಮಕ ಚಟುವಟಿಕೆಗಳನ್ನು ಮಾಡಲು ತಯಾರಾಗಿ. ವಿವೇಚನಾರಹಿತ ಯೋಜನೆಗಳಿಂದ ಅಂತರ ಕಾಯ್ದುಕೊಳ್ಳುವುದು ಸೂಕ್ತ. ಪ್ರೇಮ ಜೀವನದ ಸುಂದರ ಕ್ಷಣ ಕಾಣಲಿದ್ದೀರಿ. ನಿಮ್ಮ ಸರ್ವ ಕಷ್ಟ ನಷ್ಟಗಳು ಸಹಭಾಗಿತ್ವ ನಿಮ್ಮ ಪತ್ನಿಯ ಸಹ ತೆಗೆದುಕೊಳ್ತಾರೆ. ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ಏರುಪೇರು ಸಾಧ್ಯತೆ ಇದೆ. ಆದಷ್ಟು ನಿಗಾ ವಹಿಸಿ. ತುಲಾರಾಶಿ, ಆರ್ಥಿಕ ವ್ಯವಹಾರದಲ್ಲಿ ಎಚ್ಚರಿಕೆ ಬಹಳ ಮುಖ್ಯ. ಸಾಲ ಪಡೆಯುವಾಗ ಅಥವಾ ಕೊಡುವಾಗ ಅಗತ್ಯ ದಾಖಲೆಗಳನ್ನು ನೋಡಿಕೊಳ್ಳಿ. ಮನೆಯಲ್ಲಿನ ವಸ್ತುಗಳನ್ನು ಬದಲಾವಣೆ ಮಾಡುವ ನಿರೀಕ್ಷೆ ಇದೆ. ವಾಹನ ಚಾಲನೆಯಲ್ಲಿ ನಿರ್ಲಕ್ಷ್ಯ ತೋರಬೇಡಿ. ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ಚರ್ಚೆಗಳು ವಾದ ವಿವಾದಗಳು ಪ್ರಾರಂಭವಾಗುತ್ತವೆ. ಮಾತು ಎಲ್ಲದಕ್ಕೂ ಕಾರಣವಾಗಿರುತ್ತದೆ. ಅದರ ಪ್ರಯೋಗವನ್ನು ಯಾವ ಸಂದರ್ಭದಲ್ಲಿ ಮಾಡಬೇಕು ಎನ್ನುವುದನ್ನು ತಿಳಿದುಕೊಳ್ಳಿ. ಹಳೆಯ ದಾಖಲೆಗಳು ಅನಿರೀಕ್ಷಿತವಾಗಿ ಮನೆಯಲ್ಲಿ ಸಿಗುತ್ತವೆ. ವೃಶ್ಚಿಕ ರಾಶಿ, ಕನಸಿನ ಯೋಜನೆಗೆ ಅನಿರೀಕ್ಷಿತವಾಗಿ ಸಹಾಯ ಮಾಡಲು ಇಂದು ಒಬ್ಬ ಒಳ್ಳೆಯ ವ್ಯಕ್ತಿ ಪರಿಚಯ ಆಗುವ ಸಾಧ್ಯತೆ ಇದೆ. ನಿಮ್ಮ ಕಾರ್ಯವೈಖರಿಗೆ ಮೇಲಾಧಿಕಾರಿಗಳು ಪ್ರಶಂಸೆ ವ್ಯಕ್ತಪಡಿಸುತ್ತಾರೆ. ಉದ್ಯೋಗ ಸ್ಥಳಗಳಲ್ಲಿ ಯಂತ್ರಗಳು ಹಾಗೂ ವಿದ್ಯುತ್ ಉಪಕರಣಗಳ ಬಗ್ಗೆ ಜಾಗ್ರತೆ ವಹಿಸಿ. ಆಸ್ತಿ ವಿವಾದ ಸುಖಾಂತ್ಯ ಕಾಣಲು ಹಿರಿಯರ ಸಹಕಾರ ಪಡೆದುಕೊಳ್ಳಿ. ಬಹುದಿನಗಳಿಂದ ಉದ್ಯೋಗ ಇಲ್ಲದವರಿಗೆ ಇಂದು ಉದ್ಯೋಗ ಭಾಗ್ಯ ದೊರಕಲಿದೆ. ನಿಮ್ಮ ಇಚ್ಛೆ ಬೇರೆಯವರ ವಿಫಲ ಕಾರ್ಯಗಳಿಗೆ ನಿಮ್ಮನ್ನು ಹೊಣೆ ಮಾಡುವ ಸಾಧ್ಯತೆ ಇರುತ್ತದೆ. ಧನುಸ್ ರಾಶಿ, ನಿಮ್ಮ ಕೆಲಸ ನೀವು ಮಾಡಲು ತಯಾರಾಗಿ ಇನ್ನೊಬ್ಬರ ಬರುವಿಕೆ ಕಾಯುವಿಕೆ ಬೇಡ. ಕಚೇರಿ ಕೆಲಸಗಳಲ್ಲಿ ನಿರೀಕ್ಷಿತ ಜಯ ಸಂಪಾದನೆ ಆಗಲಿದೆ. ದೇಹದಲ್ಲಿನ ನೀರಿನ ಪ್ರಮಾಣವನ್ನು ಕಾಪಾಡಿಕೊಳ್ಳಿ. ಏಕೆಂದರೆ ದೇಹ ಆಯಾಸ ಮತ್ತು ನಿರ್ಜಲೀಕರಣದಿಂದ ಸಮಸ್ಯೆಗಳು ಬರಬಹುದು. ಎಚ್ಚರಿಕೆ, ಯೋಚಿತ ಕಾರ್ಯಗಳಲ್ಲಿ ನಿಮ್ಮದೇ ಆದ ಬುದ್ಧಿವಂತಿಕೆಯಿಂದ ಹೆಚ್ಚು ಲಾಭ ಪಡೆದುಕೊಳ್ಳುತ್ತೀರಿ. ಸ್ನೇಹಿತರಲ್ಲಿ ಮೋಜು ಮಸ್ತಿ ಕೂಟಗಳಲ್ಲಿ ಪಾಲ್ಗೊಳ್ಳುವುದು ಬೇಡ. ದಾನ ಕಾರ್ಯ ಧರ್ಮ ಕಾರ್ಯ ನಿಮ್ಮಿಂದ ಆಗುವ ಸಾಧ್ಯತೆ ಇದೆ. ಮಕರ ರಾಶಿ, ಕುಲದೇವತ ದರ್ಶನೆಯಿಂದ ಅವಕಾಶಗಳು ಪಡೆದುಕೊಳ್ಳುತ್ತೀರಿ. ಹಳೆಯ ಸ್ನೇಹಿತರ ಭೇಟಿಯಿಂದ ಆದಾಯ ತರುವಂತಹ ಹೊಸ ಒಡಂಬಡಿಕೆಗಳಿಗೆ ಸಹಿ ಹಾಕುವ ನಿರೀಕ್ಷೆ ಇದೆ. ಸಂಬಂಧಿಕರು ಜನಗಳು ನಿಮ್ಮ ವಿರುದ್ಧವಾಗಿ ಆರೋಪ ನಿಂದನೆ ಮಾಡುತ್ತಾರೆ. ಇದರಿಂದ ನಿಮಗೆ ಬೇಸರ ಆಗಬಹುದು. ಪತ್ನಿಯ ವಿಚಾರಗಳಲ್ಲಿ ಸಮಯ ನೀಡಿ ಹಾಗೂ ಅವರ ಆರೋಗ್ಯ ಇಷ್ಟ ಕಷ್ಟಗಳ ಬೇಡಿಕೆಗೆ ಸೂಕ್ತವಾದ ಪ್ರತಿಕ್ರಿಯೆ ನೀಡಿ. ಕೆಲಸ ಕಾರ್ಯಗಳ ಒತ್ತಡಗಳಿಂದ ಎಲ್ಲವನ್ನ ದೂರ ಮಾಡಿಕೊಳ್ಳುತ್ತಿರುವ ಹಾಗಿದೆ. ಕುಟುಂಬಕ್ಕೆ ಸಮಯ ನೀಡುವುದು ನಿಮ್ಮೆಲ್ಲ ದಣಿವಿಗೆ ಪರಿಹಾರ. ಮಕ್ಕಳ ಜೊತೆ ಬೆರೆಯುವುದು ಹೊಸ ವಿಷಯ ಕಲಿಕೆ ಸಾಧ್ಯತೆ ಇದೆ. ಕುಂಭರಾಶಿ, ಮಹತ್ವಾಕಾಂಕ್ಷೆಯ ದಿಟ್ಟತನದಿಂದ ಇಂದಿನ ಹೆಜ್ಜೆ ಭವಿಷ್ಯದ ಬುನಾದಿಗೆ ಇಡುತ್ತೀರಿ. ಇಷ್ಟ ದೇವತಾ ಆರಾಧನೆ ಮನದಲ್ಲಿ ನೆನೆದು ಕಾರ್ಯಪ್ರವೃತ್ತರಾಗಿ. ಹೊಸ ಪರಿಸರ ನಿಮ್ಮನ್ನು ಹೊಸ ಚೈತನ್ಯ ಹಾಗೂ ಹೊಸದಾದ ಅನುಭವ ಕೊಡುತ್ತದೆ. ಇಂದು ಪರಿಸರದ ಭಾಗವಾಗಿ ನಿಮ್ಮ ಕಾರ್ಯವನ್ನು ಪ್ರಸ್ತುತಪಡಿಸುವ ಹುಮ್ಮಸ್ಸು ನಿಮ್ಮದಾಗಲಿದೆ. ಅಂದುಕೊಂಡಿರುವ ಯೋಜನೆ ಹಾಗೂ ಅದರ ಬೆಳವಣಿಗೆ ಹಾಗೂ ಅದರ ಲಾಭಾಂಶಗಳ ಬಗ್ಗೆ ಮನೆಯಲ್ಲಾಗಲಿ ಅಥವಾ ನಿಮ್ಮ ಉನ್ನತ ಅಧಿಕಾರಿಗಳಲ್ಲಿ ಪ್ರಸ್ತುತಪಡಿಸುವಾಗ ನಿಮ್ಮ ಮಾತು ಮತ್ತು ದೃಷ್ಟಿ ಖಚಿತತೆ ನಿರ್ದಿಷ್ಟತೆಯಿಂದ ಕೂಡಿರಲಿ. ಯಾಕಂದ್ರೆ ಎಲ್ಲವನ್ನ ಇಂದು ಜನ ನೋಡುತ್ತಿರುತ್ತಾರೆ. ಹಿರಿಯರು ಕೆಲವು ಮಾಹಿತಿಗಳು ನಿಮಗೆ ತಪ್ಪಾಗಿ ಕಾಣಬಹುದು. ಆದರೆ ಸಮಯದಲ್ಲಿ ಅದೇ ಸತ್ಯ ಎಂಬುದು ನಂತರ ಅರಿವಿಗೆ ಬರುತ್ತದೆ. ಯಾವುದನ್ನ ಉದಾಸೀನ ಮಾಡಬೇಡಿ. ಕೊನೆಯದಾಗಿ ಮೀನರಾಶಿ, ಕೆಲಸಗಳಲ್ಲಿ ಹೆಚ್ಚಿನ ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದಿನ ದಿನ ವಿಶೇಷವಾಗಿದೆ. ಕೌಟುಂಬಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲು ಮನೆ ಶುದ್ಧೀಕರಣ ಮಾಡುವಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳುವಿರಿ. ಇದರಿಂದ ಕುಟುಂಬದಲ್ಲಿ ಆರೋಗ್ಯ ಸಮಸ್ಯೆ ನಿವಾರಣೆ ಸಂಭವ ಇದೆ. ಕೆಲಸದಲ್ಲಿ ಸಣ್ಣ ಪ್ರಮಾದವೂ ಕೂಡ
ಮುಂದೆ ದೊಡ್ಡ ಪೆಟ್ಟನ್ನು ನೀಡುತ್ತದೆ. ಆದ್ದರಿಂದ ತಪ್ಪುಗಳು ನಡೆಯದಂತೆ ಕಾರ್ಯನಿರ್ವಹಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಸ್ವಲ್ಪ ಸಮಯ ಕಾಯಬೇಕಾಗುತ್ತೆ. ನೀವು ಸತ್ಯವಂತರು ನೀತಿವಂತರು ಅದರಲ್ಲಿ ಎರಡು ಮಾತಿಲ್ಲ, ಆದರೆ ನಿಮ್ಮ ಮಾತನ್ನು ನಂಬುವವರಿಲ್ಲ ಎಂಬ ಕೊರಗು ನಿಮ್ಮನ್ನು ಕಾಡುತ್ತದೆ. ನೀವು ಇವನ್ನೆಲ್ಲ ಮನದಲ್ಲಿ ಇಟ್ಟು ಕೊರಗಬೇಡಿ, ಅಭಿವೃದ್ಧಿಯ ಕಡೆಗೆ ನಿಮ್ಮ ಜೀವನ ಸಾಗಿಸಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ, ಶುಭ ದಿನ. ಸರ್ವೇ ಜನ ಸುಖಿನೋ ಭವಂತು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.